ನಮಸ್ಕಾರಗಳು ಆಚಾರ್ಯ ಮ್ಯೂಸಿಕ್ಗೆ ಸ್ವಾಗತ. ಈ ದಿನ ದಿನಕ್ಕೊಂದು ಶ್ಲೋಕದಲ್ಲಿ ನಾನು ಯೋಗ ಮಂತ್ರವನ್ನ ಹೇಳ್ತಾ ಇದ್ದೇನೆ. ಅದಂದ್ರೆ ಯೋಗೇನ ಚಿತ್ತಸ್ಯ, ಇದನ್ನ ಅರ್ಥ ಸಹಿತ ರಾಗವಾಗಿ ಹೇಗೆ ಹೇಳೋದು ಅಂತ ಹೇಳಿ ನಾವೀಗ ತಿಳ್ಕೊಳ್ಳೋಣ. ಈಗ ಪ್ರಾರಂಭಿಸೋಣ. योगेन चित्तस्य पदेन वाचम् मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मिन्. मत्तोम्मे योगेन चित्तस्य पदेन वाचम् मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मिन्. योगेन चित्तस्य पदेन वाचम् मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मिन्. मत्तोम्मे योगेन चित्तस्य पदेन वाचम् मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मिन्. ಈಗ ಈ ಶ್ಲೋಕದ ಕರಣಾರ್ಥವನ್ನ ನಾವು ತಿಳ್ಕೊಳ್ಳೋಣ. ಮನಸ್ಸಿನ ಅಂದರೆ ಅಂತರಂಗದ ದೋಷಗಳು ಯೋಗ ದರ್ಶನದಿಂದಲೂ, ಸಂಭಾಷಣೆ ಮತ್ತು ಬರಹದ ದೋಷಗಳನ್ನ ವ್ಯಾಕರಣ ಮಹಾಭಾಷ್ಯದ ಮೂಲಕವೂ, ಶರೀರದ ದೋಷಗಳನ್ನ ವೈದ್ಯಶಾಸ್ತ್ರದ ಮೂಲಕವೂ ದೂರಗೊಳಿಸಿದ ಮುನಿಶ್ರೇಷ್ಠರಾದ ಪತಂಜಲಿಯವರಿಗೆ ನಾನು ಕೈ ಮುಗಿದು ನಮಿಸುವೆನು. ಮತ್ತೊಮ್ಮೆ ಈ ಶ್ಲೋಕದ ಅರ್ಥ, ಮನಸ್ಸಿನ ಅಂದರೆ ಅಂತರಂಗದ ದೋಷಗಳು ಯೋಗ ದರ್ಶನದಿಂದಲೂ, ಸಂಭಾಷಣೆ ಮತ್ತು ಬರಹದ ದೋಷಗಳನ್ನ ವ್ಯಾಕರಣ ಮಹಾಭಾಷ್ಯದ ಮೂಲಕವೂ, ಶರೀರದ ದೋಷಗಳನ್ನ ವೈದ್ಯಶಾಸ್ತ್ರದ ಮೂಲಕವೂ ದೂರಗೊಳಿಸಿದ ಮುನಿಶ್ರೇಷ್ಠರಾದ ಪತಂಜಲಿಯವರಿಗೆ ನಾನು ಕೈ ಮುಗಿದು ನಮಿಸುವೆನು. ನೋಡಿದ್ರಲ್ಲ ವೀಕ್ಷಕರೇ, ಯೋಗೇನ ಚಿತ್ತಸ್ಯ ಪದೇನ ವಾಚ ಅನ್ನೋ ಒಂದು ಶ್ಲೋಕವನ್ನ ರಾಗವಾಗಿ ಅರ್ಥ ಸಹಿತ ನೀವು ಈಗ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇದೇ ರೀತಿಯ ಹೆಚ್ಚಿನ ಶ್ಲೋಕಗಳಿಗಾಗಿ ನೀವು ನನ್ನ ಚಾನಲ್ ಆಚಾರ್ಯ ಮ್ಯೂಸಿಕ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನ ಮರೀದೇ ಕೊಡಿ. ಸೊ ನೀವು ನನ್ನ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ವಾಚ್ ಮಾಡಬಹುದು. ಹಾಗೆ ನೀವು ನನ್ನನ್ನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಬಹುದು. ಲಿಂಕ್ಸ್ ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ವೀಕ್ಷಕರೇ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.